ಎಲೆಕ್ಷನ್ ಮಾಡಬೇಕು. 8 ವಾರದಲ್ಲಿ ಎಲ್ಲ ಪ್ರೋಸೆಸ್ ಆಗ್ತದೆ, ವಾರ್ಡ್ ವಿಂಗಡಣೆ ಮತ್ತೆ ಮಿಸ್ಟಾಪ್ ಎಲ್ಲ ಸರ್ಕಾರ 8 ವಾರಗಳಲ್ಲಿ ಕೊಡಬೇಕು ಅಂತ ಹೇಳಿದ್ರು ಸರ್. ಬಿಬಿಎಂಪಿ ಚುನಾವಣೆ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ, 8 ವಾರದಲ್ಲಿ ಡಿಲಿಮಿಟೇಷನ್ ಆಗಬೇಕು ಮತ್ತು ರಿಸರ್ವೇಷನ್ ಆಗಬೇಕು ಹೊಸ ಆ್ಯಕ್ಟ್ ಪ್ರಕಾರ ಅಂತ ಏನು ಅವ್ರು ಹೇಳಿದ್ದಾರೆ ಅದನ್ನು ಸ್ವಾಗತ ಮಾಡ್ತೇನೆ. ಸಂಬಂಧಪಟ್ಟವರು ಅದನ್ನು 8 ವಾರದೊಳಗಡೆ ಈಗಾಗಲೇ ಡಿಲಿಮಿಟೇಷನ್ ಅಂತಿಮ ಹಂತದಲ್ಲಿದೆ, ಅದನ್ನು ಕೂಡಲೇ ನೋಟಿಫೈ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಸೂಚನೆ ಕೊಡ್ತೀವಿ. ಅದಲ್ಲದೆ ರಿಸರ್ವೇಷನ್ನು ಕೂಡ ಅದೇ 8 ವಾರದಲ್ಲಿ ಏನು ನಾವು ಸಮಿತಿ ಮಾಡಿದ್ದೀವಿ ನ್ಯಾಯಾಧೀಶರ ಭಕ್ತವತ್ಸಲಂ ಅವರ ನೇತೃತ್ವದಲ್ಲಿ, ಅವರು ಕೂಡ 8 ವಾರದಲ್ಲಿ ಮಾಡಬೇಕಂತ ಸರ್ವೋಚ್ಚ ನ್ಯಾಯಾಲಯದ ಅವ್ರಿಗೆಲ್ಲರೂ ಕೂಡ ಸಹಕಾರ ಕೊಟ್ಟು ಆದಷ್ಟು ಬೇಗನೆ ಮಾಡ್ತೀವಿ. ಇಲ್ಲಿ ನಮಗೆ ಒಂದು ಸಮಾಧಾನದ ವಿಚಾರ ಏನು ಅಂತಂದರೆ, ಹಿಂದಿನ ಆಜ್ಞೆಯಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಇಲ್ಲದೇ ಚುನಾವಣೆ ಮಾಡಿ ಅಂಥೇಳಿ ಮಧ್ಯಪ್ರದೇಶ ವಿಚಾರದಲ್ಲಿ ಮಾಡಿದ್ದರು, ಅದನ್ನು ಮತ್ತೆ ಆ ಮಧ್ಯಪ್ರದೇಶದಲ್ಲಿ ಅಮೆಂಡ್ ಮಾಡಿದರೆ ಇವತ್ತು ನಮಗೂ ಕೂಡ ಅಲಾಂಗ್ ವಿತ್ OBC ಚುನಾವಣೆ ಮಾಡೋದಕ್ಕೆ ಸರ್ವೋಚ್ಚ ನ್ಯಾಯ ಒಂದು ಅವಕಾಶ ಕೊಟ್ಟಿದೆ. ನಮ್ಮ ಒಂದು ಪ್ಲೀ ಏನಿತ್ತು, ವಾದ ಇತ್ತು, ಅದಕ್ಕೆ ಮನ್ನಣೆ ಸಿಕ್ಕಿದೆ. ಯಾಕಂದರೆ ಮಧ್ಯಪ್ರದೇಶ ಚುನಾವಣೆಯ ನಂತರ ನಾನು ಹೇಳಿದ್ದೆ, ಇಲ್ಲ ಯಾವುದೇ ಕಾರಣಕ್ಕೂ ನಾವು OBC ಇಲ್ಲದೆ ಚುನಾವಣೆಯನ್ನು ಮಾಡಲ್ಲ, ಅದಕ್ಕಾಗಿ ನ್ಯಾಯಾಂಗಕ್ಕೆ ನಾವು ಹೋರಾಟವನ್ನು ಮಾಡ್ತೀವಿ ಮತ್ತು ನ್ಯಾಯಾಂಗಕ್ಕೆ ನಾವು ಮತ್ತೊಮ್ಮೆ ಅರ್ಜಿ ಸಲ್ಲಿಸ್ತೇವೆ ಅಂತ. ಅದರ ಅನ್ವಯ ಇವತ್ತು ಒಳ್ಳೆಯ ನಿರ್ಣಯ ಆಗಿದೆ, OBC ಸಮೇತವಾಗಿ ಚುನಾವಣೆ ಆಗ್ತದೆ, ಅದಕ್ಕೆಲ್ಲ ಪ್ರಕ್ರಿಯೆಗಳನ್ನು ನಾವು ಮಾಡ್ತೇವೆ. ಚುನಾವಣೆ ನಡೆಸೋದಕ್ಕೆ ಇನ್ನೂ ಕಾಲಾವಕಾಶ ಬೇಕು ಅಂತ ಏನಾದರೂ ಇಲ್ಲ, ಈಗ ಸರ್ವೋಚ್ಚ ನ್ಯಾಯಾಲಯ ಪಾಲನೆ ಮಾಡಬೇಕು. ಈಗಾಗಲೇ ನಾವು ಚುನಾವಣೆಗೆ ಸಿದ್ಧರಿದ್ದೇವೆ.